ಜಗತ್ತಿನಲ್ಲಿ ಏನೇ ಬದಲಾದರೂ ಈ ದೆವ್ವಗಳ ಬಿಳಿ ಯೂನಿಫಾರ್ಮ್ ಮಾತ್ರ ಬದಲಾಗೋದಿಲ್ಲ. ಅವಾಗವಾಗ ಕುಡಿದರೆ ಎಣ್ಣೆ ನಿನ್ನ ಬದುಕು ಬೆಣ್ಣೆ, ದಿನವೂ ಕುಡಿದರೆ ಎಣ್ಣೆ ನಿನ್ನ ಬಾಯಿಗೆ ಮಣ್ಣೆ. ಬೆಕ್ಕು ಅಡ್ಡ ಬಂದರೆ ಅಪಶಕನ ಅಂತಾರೆ, ಆದರೆ ಹೆಚ್ಚು ಆಕ್ಸಿಡೆಂಟ್ ಆಗಿರೋದು ನಾಯಿ ಅಡ್ಡ ಬಂದಾಗ. ಹಲೋ, ತಿನ್ನೋದಕ್ಕೆ ಏನ್ ಮಾಡಿದ್ದೀಯ? ವಿಷ ಮಾಡಿದ್ದೀನಿ. ನಾನು ಲೇಟ್ ಆಗಿ ಬರ್ತೀನಿ, ನೀನು ತಿಂದು ಮಲ್ಕ. ಸಿಂಹಕ್ಕೆ ಎದರದ ಪ್ರಾಣಿ ಯಾವುದು? ಸರ್, ಇನ್ನೊಂದು ಸಿಂಹ. ಆಪರೇಷನ್ ಸಕ್ಸಸ್ ಆಗಿದೆ, ನೀವು ಈಗ ಏನ್ ಬೇಕಾದ್ರೂ ಕೇಳಬಹುದು. ಡಾಕ್ಟರ್, ನೀವೇನಾದ್ರೂ ಹೇಳಿದ್ರಾ? ಡಾಕ್ಟರ್, ನನಗೆ ಉಸಿರಾಟದ ತೊಂದರೆ ಇದೆ. ಚಿಂತೆ ಮಾಡಬೇಡ, ನಾನು ಅದನ್ನು ನಿಲ್ಲಿಸ್ಬಿಡ್ತೀನಿ. ಜಗತ್ತಲ್ಲಿ ಹುಡುಗರ ಬಗ್ಗೆ ಇರೋ ದೊಡ್ಡ ತಪ್ಪು ತಿಳುವಳಿಕೆ ಅಂದ್ರೆ, ಮದುವೆ ಆದ್ಮೇಲೆ ಹುಡುಗ ಸರಿ ಹೋಗ್ತಾನೆ. ಕೊರಳಿಗೆ ಬಟ್ಟೆಯ ಸುತ್ತಿ ಕೆಳಕ್ಕೆ ಬಿಟ್ಟರೆ ಟೈ, ಕೊರಳಿಗೆ ಬಟ್ಟೆಯ ಸುತ್ತಿ ಮೇಲಕ್ಕೆ ಬಿಟ್ಟರೆ ಡೈ. ಎಷ್ಟೇ ಹುಡುಗಿಯರು ಕೈ ಕೊಟ್ಟರು ತಲೆ ಕೆಡಿಸಿಕೊಳ್ಳದ ಏಕೈಕ ವ್ಯಕ್ತಿ ಬಳೆಗಾರ. ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಎದರದೆ ಧೈರ್ಯದಿಂದ ಮುನ್ನುಗ್ಗುವ ವೀರನೇ ಬಸ್ ಕಂಡಕ್ಟರ್. ನಮಗೆ ನಾವೇ ಶಾಲು ಒದಿಸಿಕೊಂಡು ಸನ್ಮಾನ ಮಾಡಿಕೊಳ್ಳುವ ಕಾಲ ಯಾವುದು ಅಂದರೆ ಚಳಿಗಾಲ. ಜೀವನದಲ್ಲಿ ಎಲ್ಲರಿಗಿಂತ ಎಲ್ಲಕ್ಕಿಂತ ಲಕ್ಕಿ ಆಗಿರೋದು ಅಂದರೆ ಅದು ಏಲಕ್ಕಿ. ಟೀ ಸೋಸಿಲ್ಲ ಅಂದರೆ ಮಾಸ್ಕ್ ಹಾಕಿಕೊಂಡು ಕುಡಿಯಿರಿ. ಅತ್ತೆಗಿಂತ ದೇವರು ಇಲ್ಲ, ಅತ್ತೆ ಮಗಳಿಗಿಂತ
ಡೇಂಜರ್ ಇಲ್ಲ. ಬೆಳಿಗ್ಗೆ ಎದ್ದು ದೇವರಿಗೆ ಕೈ ಮುಗಿಯೋರಿಗಿಂತ ಮೊಬೈಲ್ ಚಾರ್ಜಿಗೆ ಹಾಕೋರೇ ಜಾಸ್ತಿ. ಸುಂದರವಾದ ಹುಡುಗಿಯೊಬ್ಬಳು ಅಣ್ಣ ಎಂದು ಕರೆದಾಗ ಮಠವೊಂದು ಕೈ ಬೀಸಿ ಕರೆದಂತಾಗುವುದು ಸರ್ವಜ್ಞ. ಏನ್ರಿ ಸ್ವಲ್ಪ ಬೇಗ ಎದ್ದೇಳಿ. ಯಾಕೆ ರಾತ್ರಿ 2 ಗಂಟೆಗೆ ಎಬ್ಬಿಸ್ತಾ ಇದ್ದೀಯ? ನೀವು ನಿದ್ದೆ ಮಾತ್ರ ತೆಗೆದುಕೊಳ್ಳದೆ ಮರೆತು ಬಿಟ್ರಿ. ಅಲ್ಲ, ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತಾರಲ್ಲ, ಹಾಗಾದ್ರೆ ಹುಡುಗರೇನು ಲಾಂಗ್ ಜಂಪ್ ಮಾಡ್ಕೊಂಡು ನಡಿಬೇಕೇನು? ನಿಮ್ಮನ್ನ ನೋಡಕ್ಕೆ ಡಾಕ್ಟರ್ ಬಂದಿದ್ದಾರೆ. ನನಗೆ ಮೈ ಹುಷಾರಿಲ್ಲ, ಅವರನ್ನ ನಾಳೆ ಬರೋಕ್ಕೆ ಹೇಳು. ನೀನು ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀಯ ಕಡೆ. ಹೌದಾ? ನೀವು ಎಷ್ಟೇ ಮಾಸ್ಕ್ ಹೊಡೆದ್ರು ಅಡಿಗೆನ ನೀವೇ ಮಾಡಬೇಕು. ನಮ್ಮ ಆಸ್ಪತ್ರೆಯ ಪ್ರಚಾರಕ್ಕಾಗಿ ಒಂದು ಒಳ್ಳೆಯ ಪಂಚ್ ಡೈಲಾಗ್ ಹೇಳಿ. ಕರ್ಕೊಂಡು ಬಂದು ಹೊತ್ಕೊಂಡು ಹೋಗಿ, ಹಣ ನಮಗೆ, ಹೆಣ ನಿಮಗೆ. ಆಗಿನ ಕಾಲದಲ್ಲಿ ಊರಿಗೊಂದು ಬಾವಿ, ಊರಿಗೊಂದು ಟಿವಿ ಇರ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಊರು ತುಂಬ ಟಿವಿ, ನೀರಿಲ್ಲದ ಬಾವಿ ಇದೆ. ಗೆಳತಿ ಇದ್ರೆ ಪ್ರೇಮಿಗಳ ದಿನ, ಹೆಂಡತಿ ಇದ್ರೆ ಭೀಮನ ಅಮಾವಾಸ್ಯೆ, ಇಬ್ಬರೂ ಇಲ್ಲಂದ್ರೆ ಹನುಮ ಜಯಂತಿ, ಇಬ್ಬರೂ ಇದ್ದರೆ ನರಕ ಚತುರ್ದಶಿ. ಚಳಿಗಾಲ ಎಂದರೇನು? ನಮಗೆ ನಾವೇ ಶಾಲು ಹೊದಿಸಿಕೊಂಡು ಸನ್ಮಾನ ಮಾಡಿಕೊಳ್ಳುವ ಕಾಲ ಚಳಿಗಾಲ ಮೇಡಮ್. ಜೀವನ ಎಂದರೇನು? ವಾಟ್ಸಾಪ್ ಹಾಗೂ ಇನ್ಸ್ಟಾಗ್ರಾಮ್ ನಡುವೆ ಉಳಿದಿರುವ ಸಮಯ ಮೇಡಮ್. ಚಾಟಿಂಗ್ನಲ್ಲಿ ಹೋದ ಮಾನ ಸ್ಟೇಟಸ್ಗೆ ಹಾಕಿದ್ರು ಬರಲ್ಲ. ಕಾಲೇಜಿನಲ್ಲಿ ಭೂತವೇಷ ಸ್ಪರ್ಧೆ ನಡೆಯುತ್ತಿತ್ತು. ಹುಡುಗಿಯರು ಮೇಕಪ್ ಇಲ್ಲದೆ ಬಂದರು, ಗೆದ್ದಿದ್ದರು. ನಮ್ಗೆಲ್ಲ ಯಾರು ಬೀಳ್ತಾರೆ ಅನ್ನೋದನ್ನ ಮಾತ್ರ ನಂಬೇಡ್ರಿ, ಅವರೇ ದೊಡ್ಡ ಕಳ್ಳರು. ಮೊದಲೇ ತುಂಬ ಜನದಿಂದ ಬೀಳ್ಸಿರ್ತಾರೆ.
ಮಕ್ಕಳೇ, ಸೊಳ್ಳೆಗಳು ಮನೆಯೊಳಗೆ ಬರದಿರಲು ಏನು ಮಾಡಬೇಕು? ಸಿಂಪಲ್ ಮೇಡಮ್, ಸೊಳ್ಳೆಗಳಿಗೆ ಮನೆ ಅಡ್ರೆಸ್ ಕೊಡಬಾರದು. ಮಹಿಳೆಯರನ್ನು ತಿದ್ದುವ ಪ್ರಯತ್ನ ಯಾವತ್ತೂ ಮಾಡಬೇಡಿ, ಯಾಕೆಂದರೆ ಇದೇ ಪ್ರಯತ್ನದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಮತ್ತು ಹಿರಿಯರು ವೀರ ಮರಣವನ್ನು ಹೊಂದಿದ್ದಾರೆ. ನಿಮ್ಮೂರಲ್ಲಿ ಸುಮಾರು ಎಷ್ಟು ಹುಡುಗಿಯರಿದ್ದಾರೆ? ನಮ್ಮೂರಲ್ಲಿ ಎಲ್ಲ ಹುಡುಗಿಯರು ಸುಮಾರಾಗಿ ಇರ್ತಾರೆ. ₹500 ಪುಸ್ತಕ ತಂದು ಕೊಟ್ಟೆ, ಅದನ್ನ ಯಾವತ್ತಾದರೂ ತೆಗೆದು ನೋಡಿದ್ಯಾ? ₹40,000 ಫೋನ್ ತಂದಿದ್ದೆ, ಅದನ್ನ ಯಾವತ್ತಾದರೂ ಸಮಾಧಾನದಿಂದ ನೋಡುವುದಕ್ಕೆ ಬಿಟ್ಟಿಯಾ? ನಾನು ಯಾವುದಾದ್ರೂ ಕೆಲಸ ಶುರು ಮಾಡಿದ್ರೆ ಅದರಲ್ಲೇ ಮುಳುಗಿ ಹೋಗ್ತೀನಿ. ಹಾಗಾದ್ರೆ ನೀನು ಬಾವಿ ಯಾಕೆ ತೋಡಬಾರದು? ಗೆಳತಿ ಇದ್ರೆ ಪ್ರೇಮಿಗಳ ದಿನ, ಹೆಂಡತಿ ಇದ್ರೆ ಭೀಮನ ಅಮಾವಾಸ್ಯೆ, ಇಬ್ಬರೂ ಇಲ್ಲಂದ್ರೆ ಹನುಮ ಜಯಂತಿ, ಇಬ್ಬರೂ ಇದ್ದರೆ ನರಕ ಚತುರ್ದಶಿ. ಲೇ, ನಿನಗೆ ಹಬ್ಬಕ್ಕೆ ಸೀರೆ ತರಲ ಇಲ್ಲ ಚೂಡಿದಾರ ತರಲ? ನಿಮಗೆ ಒಗೆಯುವುದಕ್ಕೆ ಯಾವುದು ಸುಲಭ ಅನ್ಸುತ್ತೋ ಅದನ್ನೇ ತಂದಿ. ವನವಾಸಕ್ಕೆ ಹೋದವರು ಒಂದು ವೇಳೆ ಜಲ್ದಿ ಬರ್ತಾರೆ, ಆದ್ರೆ ಮೊಬೈಲ್ ತಗೊಂಡು ಟಾಯ್ಲೆಟ್ಗೆ ಹೋದವರು ಮಾತ್ರ ಜಲ್ದಿ ಬರಲ್ಲ. ಸ್ಕೂಲ್ ಶುರು ಆಗಿದ್ದು ನೋಡಿ, ಮಳೆಗೂ ಕೂಡ ಗೊಂದಲ ಆಗಿರ್ಬೇಕು ಜೂನ್ ತಿಂಗಳು ಬಂತು ಎಂದು.